ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲಕ್ಕೆ ದೊಡ್ಡ ಹಿಟ್ಗಳನ್ನ ಕೊಟ್ಟಂತಹ ನಿರ್ದೇಶಕರು ಇವರು ಯೋಗರಾಜ್ ಭಟ್ ಸೂರಿ ಗುರುಪ್ರಸಾದ್ ವಿಜಯ್ ಪ್ರಸಾದ್ ಪ್ರೇಮ್ಸ್ ಕನ್ನಡ ಚಿತ್ರರಂಗ ನಿಂತ ನೀರಾಗಿದೆ ಕಾಶಿನಾಥ್ ಉಪೇಂದ್ರ ಸುನೀಲ್ ಕುಮಾರ್ ದೇಸಾಯಿ ಅಂತ ನಿರ್ದೇಶಕರುಗಳನ್ನ ಬಿಟ್ರೆ ಹೆಚ್ಚು ಹೊಡಿ ಬಿಡಿ ಸಿನಿಮಾಗಳೇ ಬರ್ತಾ ಇವೆ ಸಿನಿಮಾಗಳು ಮೊನೋಟನಸ್ ಆಗ್ತಾ ಇವೆ ಅನ್ನೋ ಟೈಮಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಹೋಪ್ ಅನ್ನ ಕೊಟ್ಟಂತಹ ನಿರ್ದೇಶಕರು ಇವರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವರ ಸಿನಿಮಾಗಳು ಸೋಲ್ತಾ ಇವೆ ಹೊಸತನವನ್ನ ಭಿನ್ನತೆಯ ತೋರುವಿಕೆ ಇಲ್ಲದೆ ಇವರ ಸಿನಿಮಾಗಳು ಯಾಕೆ ಸೋಲ್ತಾ ಇವೆ ಏನ್ ಮಿಸ್ ನೋಡುತ್ತಾ ಇರಬಹುದು ಅನ್ನೋದ್ರ ಬಗ್ಗೆ ಖಚಿತವಾಗಿ ಹೇಳಕ್ಕಾಗದೇ ಇದ್ರು ಇವರ ಸಿನಿಮಾಗಳನ್ನ ಜನ ಯಾಕೆ ತುಂಬಾ ಇಷ್ಟ ಪಡ್ತಾ ಇದ್ರು ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡ್ಕೊಮರಣ ಯೋಗರಾಜ್ ಭಟ್ ಭಟ್ರ ಸಿನಿಮಾಗಳು ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಇರ್ತವೆ ಅವರ ಮೊದಲೆರಡು ಸಿನಿಮಾಗಳ ಕಥಾವಸ್ತು ಮತ್ತು ಟ್ರೀಟ್ಮೆಂಟ್ ಬೇರೆ ತರ ಇದ್ರು ಕೂಡ ಅವರಿಗೆ ಗೆಲುವು ತಂದ್ಕೊಟ್ಟಿದ್ದು ಮುಂಗಾರು ಮಳೆ ಮುಂಗಾರು ಮಳೆ ಯೋಗರಾಜ್ ಭಟ್ಟರ ಗಣೇಶ್ ಅವರ ಹಾಗೂ ಆ ತಂಡದವರ ಎಲ್ಲರ ಲೈಫ್ ಅನ್ನು ಚೇಂಜ್ ಮಾಡಿದಂತಹ ಸಿನಿಮಾ ಕನ್ನಡ ಸಿನಿಮಾನೇ ನೋಡಿದಂತಹ ಕನ್ನಡ ಪ್ರೇಕ್ಷಕರು ಕೂಡ ಈ ಸಿನಿಮಾ ನೋಡೋ ಹಾಗೆ ಮಾಡ್ತು ಇದಾದ್ಮೇಲೆ ಭಟ್ರು ತಮ್ಮದೇ ಶೈಲಿಯಲ್ಲಿ ಗಾಳಿಪಟ ಮನ್ಸಾರೆ ಪಂಚರಂಗಿ ಡ್ರಾಮಾ ವರ್ಗೂ ಭಟ್ಟರ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಚೆನ್ನಾಗಿ ವರ್ಕ್ ಆದವು ಈ ಎಲ್ಲಾ ಸಿನಿಮಾಗಳಲ್ಲೂ ಒಂದು ಹೊಸ್ತನ ಆಯ್ತು ನಾವು ಯುವ ಯುವಜನತೆ ಬಾಯಿ ಬಿಟ್ಟು ಹೇಳ್ಕೊಳಕಾಗದಿರುವಂತಹ ಎಷ್ಟೋ ಸತ್ಯಗಳನ್ನು ಭಟ್ರು ತಮ್ಮ ಹೀರೋ ಮುಖಾಂತರ ಹೇಳ್ಸೋರು ಉಪೇಂದ್ರ ಅವರು ಸ್ವಲ್ಪ ಹಾರ್ಷ್ ಆಗಿ ಹೇಳೋದನ್ನ ಭಟ್ರು ಸ್ವಲ್ಪ ಸೋಬರ್ ಆಗಿ ರಿಯಲಿಸ್ಟಿಕ್ ಆಗಿ ಹೇಳಿಸ್ತಾ ಇದ್ರು ಬಟ್ಟರ ಸಿನಿಮಾದ ಹೀರೋಯಿನ್ ಪಾತ್ರಗಳು ತುಂಬಾ ಕ್ಯೂಟ್ ಆಗಿರ್ತಾ ಇದ್ವು ಮನಸ್ಸಿಗೆ ತುಂಬಾ ಹತ್ರನೂ ಆಗ್ತಾ ಇತ್ತು ಆಮೇಲೆ ಭಟ್ಟರ ಸಿನಿಮಾಗಳು ಅಂದ್ರೆ ಮೈನ್ಲಿ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿರೋದು ಲಿರಿಕ್ಸ್ ಹಾಗೂ ಟ್ರೀಟ್ಮೆಂಟ್ ಹೊಸ ತರ ಇರೋದು ತರ ಡೈಲಾಗ್ಸ್ ಕೂಡ ಯಾರು ಬರಿತಾ ಇರಲಿಲ್ಲ ಆ ಡೈಲಾಗ್ಸ್ ಅಲ್ಲಿ ಕುಚೇಷ್ಠ ಇರೋದು ಪ್ರಬುದ್ಧತೆನೂ ಇರೋದು ತುಂಬಾ ಫಿಲಂ ಮೇಕರ್ ಗಳು ತೋರಿಸುವಂತಹ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಭಟ್ರು ಒಂದಷ್ಟು ವಿಷಯಗಳನ್ನ ಹೇಳೋರು ಈ ಎಲ್ಲಾ ಅಂಶಗಳು ಸೇರಿ ಅವರ ಸಿನಿಮಾಗಳನ್ನ ಸ್ಪೆಷಲ್ ಮಾಡ್ತಾ ಈ ಲಿಸ್ಟ್ ಗೆ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಕೂಡ ಸೇರ್ಕೊಳ್ಳುತ್ತೆ ಆದ್ರೆ ಈ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿ ಇಷ್ಟಪಡೋದಕ್ಕಿಂತ ಪ್ರೈವೇಟ್ ಸ್ಪೇಸ್ ಅಲ್ಲಿ ನೋಡಿ ಮೆಚ್ಚಿದ್ದೇ ಹೆಚ್ಚು ನಾವು ಮೇಲೆ ಹೇಳಿದ ಎಲ್ಲಾ ಸಿನಿಮಾಗಳಲ್ಲೂ ಒಂದು ಹೋಲ್ಸಮ್ ಫೀಲ್ ಕೊಡ್ತಾ ಇದ್ರು ನಮ್ಮ ಭಟ್ರು ಇದಾದ್ಮೇಲೆ ಅವರು ತಕ್ಕ ಮಟ್ಟಿಗೆ ಕಮ್ ಬ್ಯಾಕ್ ಮಾಡಿದಂತಹ ಸಿನಿಮಾಗಳು ಅಂದ್ರೆ ಮುಗು ನಗೆ ಮತ್ತು ಗಾಳಿ ಪಟಾಟು ಗಾಳಿ ಪಟಾಟು ಕಮರ್ಷಿಯಲಿ ಸದ್ ಮಾಡ್ತು ಆದ್ರೆ ಮುಗು ನಗೆ ಕೆಲವರಿಗೆ ಹಿಡಿಸ್ತು ಕೆಲವರಿಗೆ ಹಿಡಿಸ್ಲಿಲ್ಲ ಅವರ ವಾಸ್ತು ಪ್ರಕಾರ ಪಂಚತಂತ್ರ ಗರಡಿ ಸಿನಿಮಾಗಳು ಪ್ರೇಕ್ಷಕರಿಗೆ ನಿರಾಶೆ ಮೂಡಿಸಿದ ಮಾತ್ರ ಸುಳ್ಳಲ್ಲ ಇತ್ತೀಚಿನ ಕರ್ನಾಟಕ ದಮನಕ ಕೂಡ ಆವರೇಜ್ ಆಗಿ ಹೋಗ್ತಾ ಇದೆ ಭಟ್ರು ತಮ್ಮ ಶೈಲಿ ಮೊನೋಟೊನಸ್ ಆಯಿತು ಅಂತ ರೆಗ್ಯುಲರ್ ಕಮರ್ಷಿಯಲ್ ಗೆ ಬಂದಿದ್ದು ಅವರ ಸಿನಿಮಾಗಳ ಸೋಲ್ಗೆ ಕಾರಣ ಇರಬಹುದು ಅವರ ಮುಂದಿನ ಸಿನಿಮಾ ಯಾವ್ದಾಗಿರುತ್ತೆ ಅದಕ್ಕೆ ಯಾವ ರೀತಿ ಅಪ್ರೋಚ್ ಕೊಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ ಸೂರಿ ಮುಂಗಾರು ಮಳೆ ಜೊತೆಗೆ ಬಂದಂತಹ ಟೈಮ್ ಅಲ್ಲೇ ಬಂದಂತಹ ಮತ್ತೊಂದು ಹೊಸ ಅಲೆಯ ಸಿನಿಮಾ ದುನಿಯಾ ದುನಿಯಾ ಸಿನಿಮಾ ಸೂರಿ ಅವರಂತಹ ಸೃಜನಶೀಲ ನಿರ್ದೇಶಕರನ್ನ ಹಾಗೂ ವಿಜಯ್ ಅವರಂತಹ ಆಕ್ಷನ್ ಹೀರೋನ ಕನ್ನಡ ಚಿತ್ರರಂಗಕ್ಕೆ ತಂತು ದುನಿಯಾ ಆದ್ಮೇಲೆ ಅವರು ಒಂದು ಹಿಟ್ಟು ಒಂದು ಫ್ಲಾಪು ಈ ಫಾರ್ಮೇಟ್ ಅಲ್ಲಿ ಸಿನಿಮಾಗಳನ್ನ ಕೊಟ್ಟರು ಈ ಫಾರ್ಮೆಟ್ ಅಲ್ಲಿ ಸಿನಿಮಾಗಳನ್ನ ಕೊಟ್ಟಿದ್ರು ಕೂಡ ಅವರ ಸಿನಿಮಾಗಳು ಒಂದು ಗುಂಗುನ್ನ ಹಿಡಿಸುತ್ತೆ ಇವರ ಹಿಟ್ ಸಿನಿಮಾಗಳು ಜಾಕಿ ಕಡ್ಡಿ ಪುಡಿ ಹಾಗೂ ಟಗರು ಜಾಕಿ ಮೊನ್ನೆ ರೀ ರಿಲೀಸ್ ಆದಾಗ್ಲೂ ಸಖತ್ ರೆಸ್ಪಾನ್ಸ್ ಪಡ್ಕೊಳ್ತು ಇವರ ಸಿನಿಮಾಗಳು ತುಂಬಾ ರಾ ಆಗಿರ್ತವೆ ಅಂಡರ್ ವರ್ಲ್ಡ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿರ್ತಾರೆ ಹೀರೋಗಳಿಗೆ ಸುಮ್ನೆ ಬಿಲ್ಡ್ ಅಪ್ ಕೊಡಲ್ಲ ಖಡಕ್ ಆಟಿಟ್ಯೂಡ್ ಕೊಡ್ತಾರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳಿಗೆ ಒಂದು ವೈಟೇಜ್ ಇರುತ್ತೆ ಲೂಸ್ ಮಾದ ಡಾಲಿ ಪಾತ್ರಗಳೇ ಇದಕ್ಕೆ ಉದಾಹರಣೆ ಒಳ್ಳೆ ಸಾಂಗ್ಸು ಒಳ್ಳೆ ಆಕ್ಷನ್ ಒಳ್ಳೆ ಡೈಲಾಗ್ಸು ಇವರ ಸಿನಿಮಾದ ಮೈನ್ ಹೈಲೈಟ್ಸ್ ಇವರ ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಕಮರ್ಷಿಯಲಿ ವರ್ಕ್ ಆಗದೇ ಇದ್ರು ಕೂಡ ಕನ್ನಡ ಸಿನಿಮಾಗಳ ಮಟ್ಟಕ್ಕೆ ಅದೊಂದು ರೇರ್ ಪ್ರಯತ್ನ ಆ ಸಿನಿಮಾದಲ್ಲಿನ ಅಂಶಗಳೇ ಇತ್ತೀಚಿನ ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾದಲ್ಲಿ ಇದ್ದಿದ್ದನ್ನು ಕೂಡ ನೀವು ಗಮನಿಸಿರಬಹುದು ಕಡ್ಡಿಪುಡಿ ಕೂಡ ತೀರಾ ಕಮರ್ಷಿಯಲ್ ಆಗಿ ವರ್ಕ್ ಆಗದೇ ಇದ್ರು ಅದೊಂದು ಕಲ್ಟ್ ಸ್ಟೇಟಸ್ ನ ಪಡ್ಕೊಂಡಂತಹ ಸಿನಿಮಾ ಇವರ ವರ್ಕ್ ಆಗದ ಸಿನಿಮಾಗಳು ಅಂತಂದ್ರೆ ದೊಡ್ಡ ಮನೆ ಹುಡುಗ ಅಣ್ಣಾ ಬಾಂಡ್ ಪಾಪ್ಕಾರ್ನ್ ಮಂಕಿ ಟೈಗರ್ ಬ್ಯಾಡ್ ಮ್ಯಾನರ್ಸ್ ಟಗರು ಮೂಲಕ ಸ್ಟ್ರಾಂಗ್ ಆಗಿ ಸೂರಿ ಕಂಬ್ಯಾಕ್ ಮಾಡಿದ್ರು ಆದರೆ ನಂತರ ಮಾಡಿದಂತಹ ಪಾಪ್ಕಾರ್ನ್ ಹಾಗೂ ಬ್ಯಾಡ್ ಮ್ಯಾನರ್ ಸಿನಿಮಾಗಳು ಸೂರ್ಯ ಅವರಿಗೆ ಕೈ ಕೊಡ್ತು ಪಾಪ್ಕಾರ್ನ್ ಅಲ್ಲಿ ತಿರ್ಗಾ ಅದೇ ಅಂಡರ್ ವರ್ಲ್ಡ್ ಮತ್ತೆ ಗೋಳು ಜಾಸ್ತಿ ಆಯ್ತೇನೋ ಬ್ಯಾಡ್ ಮ್ಯಾನರ್ಸ್ ಸ್ಕ್ರೀನ್ ಪ್ಲೇ ಜನರ ಮನಸ್ಸಿಗೆ ಇಳಿಲಿಲ್ಲ ಈಗ ಮತ್ತೆ ಜಯಣ್ಣ ಅವರ ಪ್ರೊಡಕ್ಷನ್ ಅಲ್ಲಿ ಹೊಸ ಸಿನಿಮಾ ಬರೋದಿದೆ ಅದನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಗುರುಪ್ರಸಾದ್ ಮಠಾ ಸಿನಿಮಾ ಬಂದಾಗ ಸಿನಿಮಾ ಥಿಯೇಟರ್ ಅಲ್ಲಿ ಚೆನ್ನಾಗಿ ರಿಸೀವ್ ಆಯ್ತು ಆದರೆ ಸ್ಮಾಲ್ ಸ್ಕ್ರೀನ್ ಸಿ ಡಿ ಆನ್ಲೈನ್ ಅಲ್ಲಿ ದಾಖಲೆ ಮಾಡಿತು ಈ ಶಾಶಾಂಕ್ ಕ್ರಿಡೆಂಶನ್ ಫೈಟ್ ನಂತಹ ಹಾಲಿವುಡ್ ಸಿನಿಮಾಗಳು ಹೀಗೆ ಆಗಿದ್ವು ಮಠ ಜಗ್ಗೇಶ್ ಅವರ ನೂರನೇ ಆದ್ರೂ ಕೂಡ ಅದರಲ್ಲಿ ಗುರುಪ್ರಸಾದ್ರ ಚಾಪು ಎದ್ದು ಕಾಣಿಸ್ತಾ ಇತ್ತು ಗುರುಪ್ರಸಾದ್ ಅವರ ಎರಡು ಸೂಪರ್ ಹಿಟ್ ಸಿನಿಮಾಗಳು ಮಠ ಮತ್ತು ಎದ್ದೇಳು ಮಂಜುನಾಥ ಎರಡೂ ಸಿನಿಮಾಗಳಲ್ಲೂ ಜಗ್ಗೇಶ್ ಇದ್ರು ಒಳ್ಳೆ ಕತೆ ಇತ್ತು ಸೀನ್ಸ್ ಇದ್ವು ಎಂಟರ್ಟೈನ್ಮೆಂಟ್ ಇತ್ತು ಡೈಲಾಗ್ಸ್ ಅಂತೂ ಅದ್ಭುತವಾಗಿತ್ತು ಕಡಿಮೆ ಬಡ್ಜೆಟ್ನಲ್ಲಿ ನಕ್ಕು ನರೆಸಿ ಒಂದಷ್ಟು ಒಳ್ಳೆ ವಿಷಯಗಳನ್ನ ಹೇಳುವಂತಹ ಸಿನಿಮಾ ಮಾಡಿ ಗುರುಪ್ರಸಾದ್ ತಮ್ಮ ಚಾಪನ್ನ ಮೂಡಿಸಿದ್ರು ಮಂಜುನಾಥ ಅಂತೂ ಕಮರ್ಷಿಯಲಿ ಸೂಪರ್ ಡೂಪರ್ ಹಿಟ್ ಆಯ್ತು ಅದಾದ್ಮೇಲೆ ಇವರ ಡೈರೆಕ್ಟರ್ ಸ್ಪೆಷಲ್ ಎರಡನೇ ಸಲ ಸಿನಿಮಾಗಳನ್ನ ಮಾಡಿದ್ರು ಎರಡೂ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗ್ಲಿಲ್ಲ ಗುರುಪ್ರಸಾದ್ ಅವರ ಎರಡೂ ಸಿನಿಮಾಗಳಲ್ಲೂ ವಿಷಯ ಚೆನ್ನಾಗಿದ್ರು ಕೂಡ ಅದೇ ಡಬಲ್ ಮೀನಿಂಗ್ ಡೈಲಾಗ್ಸ್ ಗೆ ಆಡಿಯನ್ಸ್ ನೋವಂದ್ರು ಆಮೇಲೆ ಗುರುಪ್ರಸಾದ್ ಅವರು ಮೊದಲ ಸಿನಿಮಾದಲ್ಲಿ ಹೇಗೆ ಮೇಕಿಂಗ್ ಮಾಡ್ತಾ ಇದ್ರು ಈಗಲೂ ಹಾಗೆ ಮಾಡ್ತಾ ಇದ್ದಾರೆ ಅವರ ಸಿನಿಮಾಗಳಲ್ಲಿ ವಿಡಂಬನೆ ಕಾಮನ್ ಎಲಿಮೆಂಟು ಸಿನಿಮಾದಿಂದ ಸಿನಿಮಾಗೆ ಬೇರೆಯವ್ರನ್ನ ವಿಡಂಬನೆ ಮಾಡೋದು ಆಡಿಯನ್ಸ್ಗೆ ಮೊನೋಟನಸ್ ಅಂತ ಅನ್ಸಿರ್ಬೋದು ಇವರು ತಗೋತಾ ಇರುವಂತಹ ಕಥೆ ಉದ್ದೇಶಗಳು ಒಳ್ಳೇದೇ ಇದ್ರು ಮೇಕಿಂಗ್ ಮತ್ತು ಸ್ಕ್ರೀನ್ ಪ್ಲೇ ಔಟೇಟೆಡ್ ಅಂತ ಅನಿಸ್ತಾ ಇರ್ಬೋದು ಆಮೇಲೆ ಗುರುಪ್ರಸಾದ್ ಅವರು ಎರಡನೇ ಸಲ ಆದಮೇಲೆ ಸುಮಾರು ಎಂಟು ವರ್ಷಗಳ ನಂತರ ರಂಗನಾಯಕ ಮಾಡಿದ್ರು ಈ ಸರಿ ಜಗ್ಗೇಶ್ ಅವರು ಸಿನಿಮಾದಲ್ಲಿದ್ರು ಕೂಡ ಜನ ಸಿನಿಮಾವನ್ನ ಕ್ರಡಾಖಂಡಿತವಾಗಿ ನಿರಾಕರಿಸಿದ್ರು ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳು ಜಾಸ್ತಿ ಆಯಿತು ಅಂತ ಅಭಿಪ್ರಾಯಗಳು ಕೇಳಬಂದ್ವು ಅವ್ರಿಗಿರೋ ಅಭಿರುಚಿಗೆ ಬುದ್ಧಿಮಟ್ಟಕ್ಕೆ ಒಳ್ಳೆ ಕತೆಗಳನ್ನ ತಗೊಂಡು ಸ್ವಲ್ಪ ಈಗಿನ ಟೈಮ್ ಲೈನ್ಗೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ಖಂಡಿತ ಇಷ್ಟಪಡ್ತಾರೆ ಪ್ರೇಮ್ಸ್ ಪ್ರೇಮ್ಸ್ ಅಂದ ತಕ್ಷಣ ನೆನಪಾಗೋದು ಕರಿಯಾ ಎಕ್ಸ್ಕ್ಯೂಸ್ ಮೀ ಜೋಗಿ ಈ ಮೂರು ಸಿನಿಮಾಗಳಲ್ಲೂ ಅವರು ಕನ್ನಡ ಸಿನಿಮಾಗಳಿಗೆ ಹುಟ್ಟು ಹಾಕಿದ ಕ್ರೇಜ್ ಇದೆಯಲ್ಲ ಅದನ್ನ ಮಾತ್ರ ಯಾರು ಮಾಡಕ್ ಜೋಗಿ ಸಿನಿಮಾ ಬಂದಾಗ ಯಪ್ಪ ಎಂತ ಕ್ರೇಜ್ ಅದಲ್ಲ ಇವಾಗೆಲ್ಲ ಆನ್ಲೈನ್ ಪ್ರೀ ಬುಕಿಂಗ್ ಇದೆ ಜೋಗಿ ಬಂದಾಗ ಜನ ಲಿಟರಲಿ ರಿಲೀಸ್ಗೂ ಹಲವು ದಿನಗಳ ಮುಂಚೆ ಹ್ಯೂ ನಿಂತ್ಕೊಂಡು ಟಿಕೆಟ್ ತಗೋತಾ ಇದ್ರು ಎಲ್ಲಿ ನೋಡಿದ್ರು ಜೋಗಿದೆ ಹಾಡು ಅಂತೀನಿ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಗಳ ಮುಂದೆ ಜನ ಜಾತ್ರೆ ಪ್ರೇಮ್ ಸೋರ ಸಿನಿಮಾದಲ್ಲಿ ಮೇಜರ್ ಆಗಿ ಸಾಂಗ್ಸ್ ಹೈಲೈಟ್ ಆಗ್ತಾ ಇದ್ವು ಪಕ್ಕಾ ಹಿಟ್ ಆಗ್ತಾ ಇತ್ತು ಹೀರೋ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳು ಲೋಕಲ್ ಆಗಿರ್ತಾ ಇದ್ವು ತುಂಬಾ ಬೇಗನೆ ಕನೆಕ್ಟ್ ಆಗ್ತಾ ಇತ್ತು ಗಳು ಮತ್ತು ಸೀನ್ ಗಳು ತುಂಬಾ ರಿಲೇಟಬಲ್ ಆಗಿರ್ತಾ ಇದ್ವು ಉದಾಹರಣೆಗೆ ರಾಜ್ ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ವಿಜುವಲ್ ಅಲ್ಲಿ ಹೊಸ್ತನ ಇರೋದು ಬಿಜಿಎಂ ತುಂಬಾ ಚೆನ್ನಾಗಿರೋದು ಓವರ್ ಆಲ್ ಆಗಿ ಒಂದು ಒಳ್ಳೆ ಸಿನಿಮಾ ನೋಡಿದಂತಹ ಫೀಲ್ ಅನ್ನ ಪ್ರೇಮ್ ಸೌರ ಸಿನಿಮಾಗಳು ಕೊಡ್ತಾ ಇದ್ವು ಈ ಮೂರು ಸಿನಿಮಾಗಳಾದ್ಮೇಲೆ ಪ್ರೇಮ್ ಸೌರು ರಾಜ್ ಜೋಗಯ್ಯ ವಿಲನ್ ಹಾಗೂ ಏಕ್ ಲೋಬಿಯಾ ಸಿನಿಮಾಗಳನ್ನ ಮಾಡಿದ್ರು ರಾಜ್ ತಕ್ ಮಟ್ಟಿಗೆ ಆಡಿಯನ್ಸ್ಗೆ ಹಿಡಿಸಿದ್ ಬಿಟ್ರೆ ಮಿಕ್ಕ ಯಾವ ಸಿನಿಮಾಗಳು ಆಡಿಯನ್ಸ್ಗೆ ಅಷ್ಟಾಗಿ ಹಿಡಿಸ್ಲಿಲ್ಲ ಇವತ್ತಿಗೂ ಪ್ರೇಮ್ ಸೌರ ಸಿನಿಮಾಗಳಲ್ಲಿ ಸಾಂಗ್ಸ್ ಚೆನ್ನಾಗಿರುತ್ತೆ ಪ್ರಚಾರ ಅದ್ಭುತವಾಗಿರುತ್ತೆ ಆದರೆ ಮೊದಲ ಮೂರು ಸಿನಿಮಾಗಳಲ್ಲಿ ಕ್ಲಿಕ್ ಆಗಿದ್ದ ಅಂಶಗಳು ಮೊನೋಟೊನಸ್ ಅಂತ ಅನಿಸ್ತಾ ಇವೆ ರಿಪೀಟೆಟಿವ್ ಅಂತ ಅನಿಸ್ತಾ ಇವೆ ಈಗ ಧ್ರುವ ಸರ್ಜಾ ಅವರ ಜೊತೆಗೆ ಕೆ ಡಿ ಸಿನಿಮಾ ಮಾಡ್ತಾ ಇದ್ದಾರೆ ಅದು ಕೂಡ ಕರಿಯ ಜೋಗಿ ಅಂಡರ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ಹೇಗ್ ಬರುತ್ತೆ ಅನ್ನೋ ಕುತೂಹಲ ಅಂತೂ ಇದೆ ಈ ಸಿನಿಮಾ ಆದ್ಮೇಲೆ ದರ್ಶನ್ ಅವರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ ಪ್ರೇಮ್ಸ್ ಪ್ರೇಮ್ಸ್ ಅವರ ಸಿನಿಮಾಗಳು ಇನಿಷಿಯಲ್ ಬಸ್ ಇಂದಾಗಿ ಒಳ್ಳೆ ಕಲೆಕ್ಷನ್ ಮಾಡಿದ್ರು ಕೂಡ ಇಂಪ್ಯಾಕ್ಟ್ ಉಳಿಸ್ಕೋತಾ ಇಲ್ಲ ಅವರ ಮುಂದಿನ ಸಿನಿಮಾಗಳು ಹೇಗ್ ಬರ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವಿಜಯ ಪ್ರಸಾದ್ ವಿಜಯ್ ಪ್ರಸಾದ್ ಅವರ ನೋಟಬಲ್ ಸಿನಿಮಾಗಳು ಅಂದ್ರೆ ಅದು ಸಿದ್ಲಿಂಗು ಮತ್ತು ನೀರ್ ದೋಸೆ ಇವರು ಕ್ಯಾರೆಕ್ಟರ್ ಗಳನ್ನ ತುಂಬಾ ರೂಟೆಡ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು ಒಂದಷ್ಟು ಚೇಷ್ಟೆ ವಿಡಂಬನೆ ಜೊತೆಗೆ ಪ್ರಬುದ್ಧವಾದ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಸೊಸೈಟಿಗೆ ಮೆಸೇಜ್ ಕೊಡೋದು ಹಾಗೆ ಒಳ್ಳೆ ಸಾಹಿತ್ಯ ಇರುವಂತಹ ಹಾಡ್ಗಳು ಇವರ ಸಿನಿಮಾದಲ್ಲಿ ಇರ್ತಾ ಇದ್ವು ಹಾಗೆ ಮೂಢನಂಬಿಕೆಗಳನ್ನ ವಿಡಂಬನೆಯ ಮೂಲಕ ತಮ್ಮ ಸಿನಿಮಾಗಳಲ್ಲಿ ವಿರೋಧಿಸ್ತಾ ಬಂದ್ರು ಆಮೇಲೆ ಪ್ರೊಟೋಗನಿಸ್ಟ್ ಕ್ಯಾರೆಕ್ಟರ್ಗಳು ಇವರ ಸಿನಿಮಾದಲ್ಲಿ ಆಡಿಯನ್ಸ್ ನೋಡಿಕೊಂಡು ಮಾತಾಡೋದು ಸಾಮಾನ್ಯವಾಗಿರುತ್ತೆ ಈ ಎರಡೂ ಸಿನಿಮಾಗಳಲ್ಲಿ ವರ್ಕ್ ಆಗಿದ್ದ ಈ ಮೇಲಿನ ಅಂಶಗಳು ಪೆಟ್ರೋಮ್ಯಾಕ್ಸ್ ತೋತಾಪುರಿ ಸಿನಿಮಾಗಳಲ್ಲಿ ಉಲ್ಟಾ ಹೊಡೆದವು ಡಬಲ್ ಮೀನಿಂಗ್ ಜಾಸ್ತಿ ಆಯಿತು ಮೇಕಿಂಗ್ ಎಲ್ಲಾ ಸಿನಿಮಾಗಳಲ್ಲೂ ಒಂದೇ ತರ ಇದೆ ಅನ್ನೋ ಅಂಶಗಳು ಇವರ ಸಿನಿಮಾಗಳನ್ನ ಜನ ನಿರಾಕರಿಸೋದಕ್ಕೆ ಕೆಲವು ಕಾರಣಗಳಿರಬಹುದು ಈಗ ಇವರು ತಮ್ಮ ಹಳೆಯ ಫಾರ್ಮ್ಯಾಟ್ ಅನ್ನ ಬ್ರೇಕ್ ಮಾಡಿ ಸಿದ್ಲಿಂಗು ಟೂ ಮಾಡೋದಕ್ಕೆ ಮುಂದಾಗಿದ್ದಾರೆ ಆ ಸಿನಿಮಾ ಹೇಗೆ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ನಾವು ಮೇಲ್ ಹೇಳಿರುವಂತಹ ಎಲ್ಲ ನಿರ್ದೇಶಕರು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋರೆ ಅವರಿಗೆ ಯಾವ ತರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಕ್ಲಾರಿಟಿ ಹಾಗೂ ತಿಳಿವಳಿಕೆ ಎರಡೂ ಇದೆ ನಾವು ಹೇಳಕ್ ಹೊರಟಿದ್ದು ಅವರ ಸಿನಿಮಾಗಳ ಸೋಲಿಗೆ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಇರುವಂತಹ ಕಾರಣಗಳಷ್ಟೇ ಇವರೆಲ್ಲ ಒಳ್ಳೆ ಮೇಕಿಂಗ್ ಒಳ್ಳೆ ಸ್ಕ್ರೀನ್ ಪ್ಲೇ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿದ್ರೆ ಆರಾಮಾಗಿ ಥಿಯೇಟರ್ ಗೆ ಜನರನ್ನ ಕರೆಸೋ ತಾಕತ್ತಿರುವಂತಹ ನಿರ್ದೇಶಕರು ಆದ್ರಿಂದ ಈ ಕಂಟೆಂಟ್ ಮಾಡಬೇಕು ಅಂತ ಅನಿಸ್ತು ಇವರಿಂದ ಮುಂಬರುವಂತಹ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳು ಬರಲಿ ಎಫ್ ಐಗೆ ಇವರ ಕಾಂಟ್ರಿಬ್ಯೂಷನ್ ತುಂಬಾ ನೆಸೆಸಿಟಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್